नमस्कार वीक्षकरे, केंद्र सरकार एलपीजी ग्राहक भर्जरी गुड न्यूज बंदिदे। स्नेहितरे, एल्ला एलपीजी गैस सिलेंडर बळकेदाररिगे बहु दोड्ड सुद्दि ई वीडियोदल्लि सिगलिदे। कोविड एरडने अले हागू लाक्डौन न संकष्टदल्लिरुव एलपीजी ग्राहकरिगे खुशिय सुद्दि बंदिद्दु, गैस सिलेंडर बेले इळिकेयागिद्दु। ई वीडियोदल्लि गैस सिलेंडर बेलेयल्लि एष्टु इळिकेयागिदे एंबुदर बग्गे कंप्लीट पब्लिक इन्फार्मेशन निमगे सिगलिदे। ಹಾಗಾಗಿ ನೀವು ಎಲ್ಪಿಜಿ ಸಿಲಿಂಡರ್ ಗ್ರಾಹಕರಾಗಿದ್ದರೆ ಯಾವ ಕಂಪನಿಯ ಗ್ರಾಹಕರಾಗಿದ್ದೀರಿ ಎಂಬುದನ್ನು ನಮಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿರಿ। ವಿಡಿಯೋ ಉಪಯುಕ್ತವಾಗಿರುವುದರಿಂದ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ತಪ್ಪದೇ ನೋಡಿ। ನೀವು ಇದುವರೆಗೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ। ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಪ್ರತಿ ತಿಂಗಳು 1ನೇ ತಾರೀಕಿನಂದು ಎಲ್ಪಿಜಿ ಗ್ಯಾಸ್ ಗಳ ಬೆಲೆಯನ್ನು ನಿರ್ಧರಿಸುತ್ತದೆ। ಅದೇ ರೀತಿ ಜೂನ್ 1ನೇ ತಾರೀಕಿನಂದು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಪರಿಷ್ಕರಿಸಲಾಗಿರುತ್ತದೆ। ಈ ಬಾರಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಬೆಲೆಯಲ್ಲಿ ಇಳಿಕೆಯಾಗಿದ್ದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮಾಹಿತಿ ಪ್ರಕಾರ 19 ಕೆಜಿ ವಾಣಿಜ್ಯ ಸಿಲಿಂಡರ್ ಗಳ ಬೆಲೆಯನ್ನು ಇದೀಗ ಕಡಿತ ಮಾಡಲಾಗಿದೆ। ಕಮರ್ಷಿಯಲ್ ಪರ್ಪೋಸ್ ಉಪಯೋಗಿಸುವ ಈ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಗಳ ಬೆಲೆಯನ್ನು ಮಾತ್ರ ಇಳಿಸಲಾಗಿದ್ದು 122 ರೂಪಾಯಿ ಕಡಿಮೆಯಾಗಿದೆ। ಇನ್ನು ಪ್ರತಿನಿತ್ಯ ಮನೆಗಳಲ್ಲಿ ಬಳಸುವ 14 ಕೆಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಿರುವುದಿಲ್ಲ। ಅಂದರೆ 14 ಕೆಜಿ ಮನೆ ಬಳಕೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಏರಿಕೆಯಾಗಲಿ ಅಥವಾ ಇಳಿಕೆಯಾಗಲಿ ಆಗಿರುವುದಿಲ್ಲ। ಬೆಲೆ ಸ್ಥಿರವಾಗಿರುತ್ತದೆ। ಮನೆ ಬಳಕೆಗೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುತ್ತಿರುವವರಿಗೆ ಯಾವುದೇ ಇಳಿಕೆಯ ಲಾಭ ಸಿಕ್ಕಿರುವುದಿಲ್ಲ। ಹೀಗಾಗಿ ಮನೆ ಬಳಕೆ ಸಿಲಿಂಡರ್ ಬಳಸುವವರಿಗೆ ಸಿಹಿನೂ ಇಲ್ಲ ಕಹಿನೂ ಇಲ್ಲದಂತಾಗಿದೆ। ಸ್ನೇಹಿತರೆ, ನಿಮ್ಮ ಪ್ರಕಾರ ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಎಷ್ಟು ಇಳಿಕೆ ಮಾಡಬೇಕಾಗಿತ್ತು ಎಂಬುದನ್ನು ನಮಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿರಿ। ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಹಿಂದುಳಿದ ವರ್ಗದವರಿಗೆ ಗ್ಯಾಸ್ ಕೊಂಡುಕೊಳ್ಳಲು ಅನುಕೂಲವಾಗುವಂತೆ ಎಷ್ಟು ಬೆಲೆಯನ್ನ ಇಳಿಕೆಯಾಗಬೇಕು ಎಂಬುದನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ಮತ್ತು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ। ಈ ವಿಡಿಯೋವನ್ನು ಎಲ್ಲಾ ಗ್ರಾಹಕರಿಗೆ ತಲುಪುವವರೆಗೆ ತಪ್ಪದೇ ಶೇರ್ ಮಾಡಿ। ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು। Watching this video, please subscribe for more videos. If you like this video, click the like buttons and give your comments.